ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಎಂಜಿ ರಸ್ತೆಯಲ್ಲಿರುವಂತಹ ಶ್ರೀ ಕೃಷ್ಣ ಚಿತ್ರಮಂದಿರದ ಹಿಂಭಾಗದ ರಸ್ತೆಯಲ್ಲಿ ಒಳಚರಂಡಿ ನೀರು ಹರಿಯುತ್ತಿದ್ದು ಸುತ್ತಮುತ್ತ ಇರುವಂತಹ ಜನಗಳಿಗೆ ವಾಸನೆಯಿಂದ ಕಿರಿಕಿರಿ ಉಂಟಾಗ್ತಾ ಇದೆ. ಆ ದಾರಿಯಲ್ಲಿ ಓಡಾಡಲಿಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಇದನ್ನೆಲ್ಲ ಕಂಡಂತಹ ನಗರಸಭೆಯವರು ಕಣ್ಮುಚ್ಚಿ ಕುಳಿತಿದ್ದಾರೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಎಂಜಿ ರಸ್ತೆಯ ಮುಖ್ಯ ವ್ಯಾಪಾರ ವಹಿವಾಟು ನಡೆಯುವ ಸ್ಥಳವಾಗಿದೆ. ಇದೇ ರಸ್ತೆಯಲ್ಲಿರುವ ಕೃಷ್ಣ ಚಿತ್ರಮಂದಿರದ ಹಿಂಭಾಗದ ರಸ್ತೆಯಲ್ಲಿ ಒಳಚರಂಡಿ ಕೊಳಚೆ ನೀರು ಆಚೆ ಬರುತ್ತಿದೆ. ಇಲ್ಲಿ ಪೃಥ್ವಿ ಆಸ್ಪತ್ರೆ, ಹೋಟೆಲ್, ಬೇಕರಿ ಮುಂತಾದ ಸಾರ್ವಜನಿಕ ವ್ಯಾಪಾರ ನಡೆಯುತ್ತಿದೆ. ಒಳಚರಂಡಿ ನೀರು ಹೊರಬರುತ್ತಿರುವುದರಿಂದ ಸಂಚರಿಸುವ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಸಂಚರಿಸುವಂತಾಗಿದೆ. ಈಗಾಗಲೇ ಕೊರೋನಾದಂತಹ ಮಹಾರೋಗಗಳು ಒಕ್ಕರಿಸಿ ಜನರು ಕಷ್ಟಪಡುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಇದಲ್ಲದೆ ಕಾಯಿಲೆಯಿಂದ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಇದರಿಂದ ಮತ್ತಷ್ಟು ರೋಗಗಳು ಹರಡಲಿವೆ. ಇದನ್ನ ಗಮನಿಸದೆ ಕಣ್ಮುಚ್ಚಿ ಕುಳಿತಿರುವ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ವಾಸ್ತವ ಅರಿಯಬೇಕೆಂದು ಒತ್ತಾಯಿಸುತ್ತಿದ್ದೇವೆ. ನ್ಯೂಸ್ ಡೆಸ್ಕ್ ಬ್ಯೂರೋ, ಅಮೋಘ್ ಟಿವಿ, ತುಮಕೂರು. ಇನ್ನು ಸ್ವಾತಂತ್ರ್ಯ ಹೋರಾಟಗಾರರ ಮತ್ತು ಸಾಮಾಜಿಕ ಜವಾಬ್ದಾರಿಯ ಕುರಿತು ಮಕ್ಕಳಿಗೆ ಅರಿವು ಮೂಡಿಸುವ ಎಲ್ಲ ಪೋಷಕರ ಜವಾಬ್ದಾರಿಯಾಗಿದೆ. ಹೀಗೆಂದು ಆದಿಚುಂಚನಗಿರಿಯ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಕರೆ ನೀಡಿದ್ದಾರೆ. ಅವರು ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ ಇಂದು ನಿವೃತ್ತ ಇತಿಹಾಸ ಪ್ರಾಧ್ಯಾಪಕರು ಮತ್ತು ಲೇಖಕರಾದ ಪ್ರೊಫೆಸರ್ ಪುಟ್ಟರಂಗಪ್ಪನವರು ಬರೆದಿರುವ ತುರುವೇಕೆರೆ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತಾದ ವೀರಪಥ ಕೃತಿಯನ್ನ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಯಾವ ನಿರೀಕ್ಷೆಯೂ ಇಲ್ಲದೆ ನಮಗೆಲ್ಲ ಗಾಳಿ ಬೆಳಕನ್ನ ನೀಡುತ್ತಿರುವ ಪ್ರಕೃತಿ ಮಾತೆ ಯಾರಿಂದ ಏನನ್ನೂ ನಿರೀಕ್ಷಿಸುವುದಿಲ್ಲ. ಆದರೂ ನಾವು ಪ್ರಕೃತಿಗೆ ಕೃತಜ್ಞರಾಗಬೇಕು ಎಂದು ಹೇಳಿದರು. ಭಾರತ ಇಡೀ ವಿಶ್ವಕ್ಕೆ ತಾಯಿಯಾಗಿದ್ದ ಹಾಗೆ ಇಡೀ ವಿಶ್ವವೇ ಭಾರತದ ಸಂಸ್ಕೃತಿಯನ್ನ ಕೊಂಡಾಡುತ್ತಿದೆ. ಪುಸ್ತಕಗಳು ಮತ್ತು ನಮ್ಮ ಸಂಸ್ಕೃತಿ ನಾಶವಾದರೆ ಇಡೀ ದೇಶವೇ ನಾಶವಾದಂತೆ. ಇದಕ್ಕೆ ದೊಡ್ಡ ಯುದ್ಧಗಳೇನು ನಡೆಯಬೇಕಿಲ್ಲ ಎಂದು ಅಭಿಪ್ರಾಯಪಟ್ಟರು. ಇವತ್ತಿನ ನಮ್ಮ ನೆಮ್ಮದಿಗೆ, ಸಂತೋಷಕ್ಕೆ, ಸುಖಕ್ಕೆ, ನಮ್ಮ ನೆಲೆಗೆ, ನಮ್ಮ ಹಿರಿಯರಿಗೆ, ನಮ್ಮ ಸ್ವಾಭಿಮಾನಕ್ಕೆ ಯಾರೆಲ್ಲ ತಮ್ಮ ಬದುಕನ್ನು ಉಡುಪಿಟ್ಟು ಅಡಾಯಿಟ್ಟು ಹೋರಾಟ ಮಾಡಿ ಕೆಲವರು ಆ ಒಂದು ಪ್ರಯತ್ನದಲ್ಲಿ ಪ್ರಾಣವನ್ನು ಕಳೆದುಕೊಂಡರು, ಇನ್ನು ಕೆಲವರು ಬದುಕುಳಿದರು. ದೇಶದಾದ್ಯಂತ ಒಂದು ಪ್ರಕ್ರಿಯೆ ನಡೆಯಿತು, ಹೋರಾಟ ನಡೆಯಿತು, ಚಳವಳಿಗಳು ನಡೆದವು. ದೇಶದಾದ್ಯಂತ ದೊಡ್ಡ ದೊಡ್ಡ ಹೆಸರುಗಳನ್ನು ದೊಡ್ಡ ದೊಡ್ಡ ಪುಸ್ತಕಗಳಲ್ಲಿ ಬರೆದು, ಆದರೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಎಲ್ಲೆಲ್ಲಿ ಬರೀಬೇಕು, ಅಂಥವರನ್ನು ನಮ್ಮ ಹಳ್ಳಿಯ, ನಮ್ಮ ತಾಲೂಕಿನ ಅಂತಹ ಹೋರಾಟಗಾರರ ದೇಶಭಕ್ತಿಗಳನ್ನು ನಮ್ಮ ತಾಲೂಕಿನ ಮಕ್ಕಳಿಗೆ, ರಾಜ್ಯದ ಮಕ್ಕಳಿಗೆ ಪರಿಚಯಿಸೋಸ್ಕರ ಪ್ರೊಫೆಸರ್ ಕೆ ಪುಟ್ಟರಂಗಪ್ಪನವರು ರಚಿಸಿದ ವೀರಪಥ ಶೀರ್ಷಿಕೆಯೂ ಕೂಡ ಚೆನ್ನಾಗಿದೆ. ಕೃಷ್ಣೇಗೌಡರು ಅದ್ಭುತವಾಗಿ ಅವರ ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ಇಂಥ ಒಂದು ಮೌಲಿಕವಾದಂಥ ಗ್ರಂಥದ ಬಿಡುಗಡೆಯಲ್ಲಿ, ಪವಿತ್ರ ಗಳಿಗೆಯಲ್ಲಿ ಎಲ್ಲ ಸ್ವಾತಂತ್ರ್ಯ ವೀರ ಯೋಧರನ್ನು. ಈ ಸಮಾರಂಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠದ ಕಾರ್ಯದರ್ಶಿಗಳಾದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ, ತಾಲೂಕು ನಾಗರಿಕ ವೇದಿಕೆಯ ಅಧ್ಯಕ್ಷರಾದ ಪಿಎಚ್ ಧನಪಾಲ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ರಾಜು ಮತ್ತಿತರರು ಹಾಜರಿದ್ದರು. ದಂಡಿನ ಶಿವರ ತಿಮ್ಮೇಗೌಡ, ಅಮೋಘ್ ಟಿವಿ, ತುರುವೇಕೆರೆ.
ಇನ್ನು ಸರ್ಕಾರದಿಂದ ಬರುವ ಮಾಸಿಕ ವೇತನಗಳು ಸಂಬಂಧಪಟ್ಟ ಫಲಾನುಭವಿಗಳಿಗೆ ಮನೆಯ ಬಳಿ ಹೋಗಿ ನೀಡಬೇಕು ಹೀಗೆಂದು ಸರ್ಕಾರ ಹೇಳುತ್ತೆ. ಆದರೆ ಇಲ್ಲಿ ನೋಡಿದ್ರೆ ಮನೆಯೂ ಇಲ್ಲ, ಕಚೇರಿಯೂ ಇಲ್ಲ. ಇಂತಹ ಸಮಸ್ಯೆಗಳಿಂದ ತಾಲೂಕಿನ ಎಷ್ಟೋ ಮಂದಿ ಇಂತಹ ಸಮಸ್ಯೆಗಳಿಗೆ ಪರಿತಪಿಸ್ತಾ ಇದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕಳೆದ ಒಂದು ವರ್ಷದಿಂದ ಅಂಗವಿಕಲ ವೇತನ ಬರುತ್ತಿಲ್ಲ. ಹೀಗೆಂದು ತಾಲೂಕು ಕಚೇರಿಗೆ ಅಲದಾಡುತ್ತಿರುವ ಪಿರುಸಾಬ್, ಪಾವಗಡ ಪಟ್ಟಣದ ಗುಟ್ಟಹಳ್ಳಿ ಗ್ರಾಮದ ವಾಸಿ ಅಂಗವಿಕಲ ಪಿರುಸಾಬ್ ಏಕಾಏಕಿ ಪಾರ್ಶ್ವವಾಯು ರೋಗದಿಂದ ಎರಡು ಕಾಲು ಸ್ವಾಧೀನ ಕಳೆದುಕೊಂಡು ಪರಿತಪಿಸುತ್ತಿದ್ದಾರೆ. ಈಗಾಗಲೇ ಒಂದು ವರ್ಷದಿಂದ ಅಂಗವಿಕಲ ವೇತನ ಬಾರದ ಕಾರಣ ಪೋಸ್ಟ್ ಆಫೀಸ್ ಹಾಗೂ ತಾಲೂಕು ಕಚೇರಿಗೆ ಹಲವು ಬಾರಿ ಬಂದು ಕೇಳಿದರೆ ಸರಿಯಾದ ಮಾಹಿತಿ ನೀಡ್ತಾ ಇಲ್ಲ. ಪದೇ ಪದೇ ಕಚೇರಿಗಳಿಗೆ ಅಲೆದಾಡಲು ಸಾಧ್ಯವಾಗ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮಂತಹ ಸಮಸ್ಯೆಗೆ ಈಡಾದಂತಹ ವ್ಯಕ್ತಿಗಳಿಗೆ ಸ್ಪಂದಿಸುವವರು ಯಾರು? ಹೀಗೆಂದು ಪ್ರಶ್ನೆ ಮಾಡಿದ್ದಾರೆ. ಈ ಕಡೆ ಒಂದು ರೂಪಾಯಿ ಬಂದಿದೆ. ಯಾವ ಜೂನ್? 2020 ಹಿಂದಿನ ವರ್ಷದ್ದು. ಈ ವರ್ಷದ ಒಂದು ರೂಪಾಯಿ ಬಂದಿಲ್ಲ. ಏನ್ ಮಾಡ್ಬೇಕಂತ? ಪೆನ್ಷನ್ ಮಾಡಕ್ ಪೆನ್ಷನ್ ಅದೇ ಇಲ್ಲ. ಏನೋ ತಂಗಿ ಇತ್ತು ಮಾತಾಡ. ಎಷ್ಟು ಬರುತ್ತೆ ಅಂಗಲ್ವಿಕ್ರ ವೇತನ ಸ್ವಾಮಿ? ಎಷ್ಟು ಬರುತ್ತೆ ಅಂಗಲ್ವಿಕ್ರ ವೇತನ? ಎಷ್ಟು ಬರುತ್ತೆ? 1400 ಬರುತ್ತೆ ಸರ್. ಕಳೆದ ಒಂದು ವರ್ಷದಿಂದ ಬಂದಿಲ್ವಾ? ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಕೇಳಿದ್ರೆ ಬೇರೆ ಅಕೌಂಟ್ ಹಾಕಿರ್ತಾರೆ. ಹೋಗು, ಬೇರೆ ಅಕೌಂಟ್ ಬುಕ್ ಮಾಡಿಸಿದ್ದೀನಿ ಪೋಸ್ಟ್ ಆಫೀಸ್ನಾಗೆ. ಹಳೆ ಅಕೌಂಟ್ ಯಾವ್ದು ಇಲ್ವಲ್ಲ ನಂದು, ಹಾಕಿರ್ತಾರೆ. ಹೋಗಿ ಕೇಳು, ಕೇಳಿ ಅಕೌಂಟ್ನಾಗೆ ಮಾಡಿಸ್ಕೊಡ್ತಾರೆ, ಬರುತ್ತೆ. ಅಲ್ಲಿ ಕೇಳಿದ್ರೆ ಇಲ್ಲಿ ಹೋಗು ಅಂತಾರೆ. ಮೂರು ಸಲ ಹೋಗಿ ಬಂದಿದ್ದೆ ಸ್ವಾಮಿ. ಅಲ್ಲಿಗೆ ಕಾಲಿಲ್ಲ, ಕಾಲಿಲ್ಲ, ಲಕ್ಕ ಹೊಡೆದಿತ್ತು. ರಮೇಶ್ ಸಾಹೇಬ್ರು ಏನೋ ಆಪರೇಷನ್ ಮಾಡವ್ರೆ, ಓಡಾಡೋಕೆ ಆಗಲ್ಲ. ಅವರಿಷ್ಟು ನಿಮ್ಮಂತವ್ರಿಲ್ಲ, ಅವರಿಷ್ಟು ಇವರಿಷ್ಟು ಕೊಟ್ಟು ಆಪರೇಷನ್ ಮಾಡ್ತಿದ್ದಾರೆ ಸ್ವಾಮಿ. ಇಮ್ರಾನುಲ್ಲಾ, ಅಮುಕ್ ಟಿವಿ, ಪಾವಗಡ. ಇನ್ನು ಹಳೆ ಮೈಸೂರು ಭಾಗದ ಶಾಸಕರಿಗೆ ಸಚಿವ ಸ್ಥಾನ ನೀಡದಿರುವುದು ಒಕ್ಕಲಿಗ ಸಮುದಾಯಕ್ಕೆ ಬೇಸರ ತಂದಿದೆ. ಹೀಗೆಂದು ತುರುವೇಕೆರೆ ಶಾಸಕ ಮಸಾಲೆ ಜಯರಾಮ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಅಂಕಳಕೊಪ್ಪ ಗ್ರಾಮದಲ್ಲಿ ಹೇಮಾವತಿ ನಾಲಾ ವಿಶೇಷ ಅಭಿವೃದ್ಧಿ ಯೋಜನೆಯಲ್ಲಿ 2 ಕೋಟಿ ರೂಗಳ ಸಿಸಿ ರಸ್ತೆ ಮತ್ತು ಡಾಂಬರೀಕರಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಬಸವರಾಜ ಬೊಮ್ಮಾಯಿಯವರ ಸಚಿವ ಸಂಪುಟದಲ್ಲಿ ಮೈಸೂರು, ಮಂಡ್ಯ ಈ ವಿಚಾರವಾಗಿ ಚರ್ಚೆ ಇಡೀ ಒಕ್ಕಲಿಗ ಮುಖಂಡರು ಪಕ್ಷಾತೀತವಾಗಿ ಚರ್ಚೆ ಮಾಡುತ್ತಿದ್ದಾರೆ. ಅಲ್ಲದೆ ನನ್ನನ್ನು ಮತ್ತು ಪ್ರೀತಮ್ ಗೌಡ ಅವರನ್ನು ಪ್ರಶ್ನೆ ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಮತ್ತು ಜಾತಿ ಆಧಾರಿತ ಸಚಿವ ಸ್ಥಾನ ನೀಡುವ ಬಗ್ಗೆ ಆಲೋಚಿಸಿ ಮುಂದಿನ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಹಳೆ ಮೈಸೂರು ಪ್ರಾಂತ್ಯದ ಒಕ್ಕಲಿಗ ಸಮುದಾಯದ ಶಾಸಕರಿಗೆ ಆದ್ಯತೆ ನೀಡುವಂತೆ ಮನವಿ ಮಾಡಿದರು. ಭಾಗದಲ್ಲಿ ಇರ್ತಕ್ಕಂಥ ಏನು ಹಳೆ ಮೈಸೂರು ಪ್ರಾಂತ್ಯ ಏನು ಹೇಳ್ತೀರಿ, ಮಂಡ್ಯ, ಮೈಸೂರು, ತುಮಕೂರು ಭಾಗದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಒಕ್ಕಲು ಸಮುದಾಯ. ಒಕ್ಕಲು ಸಮುದಾಯ ನಾನಾಗಲಿ, ಪ್ರೀತಮ್ ಗೌಡರಾಗಲಿ, ಇಲ್ಲ ನಾಗೇಂದ್ರಗಾಗಲಿ, ಯಾರಿಗಾರ ಒಕ್ಕಲು ಸಮುದಾಯಕ್ಕೆ ಮೂರು ಜನರಲ್ಲಿ ಒಬ್ಬರಿಗೆ ಒಂದು ಪದವಿ ಕೊಡಬೇಕಾಯಿತು. ನಾವು ಸಹ ಆಕಾಂಕ್ಷಿಯಾಗಿ ಇದ್ದಿದ್ದು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವತ್ತು ಹೇಳಿದ್ವಿ, ಯಾಕೆಂದರೆ ಎಲ್ಲ ಈಗ ಇರ್ತಕ್ಕಂಥ ನನ್ನ ಆತ್ಮೀಯ ಎಲ್ಲ ಈ ಭಾಗ ಜಿಲ್ಲೆಯ ಒಕ್ಕಲಿಗರು ಮುಖಂಡರುಗಳು ಎಲ್ಲರೂ ಸೇರಿ ಒಂದು ನನ್ನ ಕೇಳ್ತಾರೆ, ಫೋನ್ ಮಾಡಿ, ಯಾಕೆ ನಿರ್ಲಕ್ಷ್ಯ ಮಾಡಿದ್ದಾರೆ ನಮ್ಮ ಜನಾಂಗನ, ನಿಮ್ಮ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ನಿರ್ಲಕ್ಷ್ಯ ಮಾಡಿದೆ ಒಕ್ಕಲು ಸಮುದಾಯ ಅಂತ ಅವರೇ ಕೇಳ್ತಾ ಇದ್ದಾರೆ. ಎಲ್ಲರೂ ನಮ್ಮ ಒಕ್ಕಲಿ ಸಂಘದ ಅಧ್ಯಕ್ಷಗಳು, ಮಾಜಿ ಅಧ್ಯಕ್ಷಗಳು, ಹಾಲಿ ಅಧ್ಯಕ್ಷಗಳು ಮತ್ತು ಒಕ್ಕಲಿ ಸಂಘದ ಮುಖಂಡರುಗಳು ಕೇಳ್ತಾರೆ, ಯಾಕೆ ಒಕ್ಕಲಿಗರ ಒಂದು ನಿರ್ಲಕ್ಷ್ಯ ಮಾಡಿದ್ದಾರೆ ಈ ಭಾಗದಲ್ಲಿರ್ತಕ್ಕಂಥ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಂತೇಳಿ ಅದನ್ನು ಈಗಾಗಲೇ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀವಿ, ಅಧ್ಯಕ್ಷ ಗಮನಕ್ಕೆ ತಂದಿದ್ದೀವಿ ಸರ್. ಕಾರ್ಯಕ್ರಮದಲ್ಲಿ VSSN ಅಧ್ಯಕ್ಷ ನಾಗರಾಜು, ಮಹೇಶ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ಲೋಕೇಶ್ ಮತ್ತಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ರೈತ ವಿರೋಧಿ ಶಾಸನಗಳು, ಕಾರ್ಮಿಕ ವಿರೋಧಿ ಸಂಹಿತೆಗಳು, ಶಿಕ್ಷಣ ಮತ್ತು ಆರೋಗ್ಯದ ವ್ಯಾಪಾರೀಕರಣ ಹಾಗೂ ಬೆಲೆ ಏರಿಕೆ ತೊಲಗಲಿ ಎಂದು ಕೇಂದ್ರ ಸರ್ಕಾರದ ವಿರುದ್ಧ KPRS ಮತ್ತು CITU ಚಿಕ್ಕಬಳ್ಳಾಪುರ ತಾಲೂಕು ಸಮಿತಿ ವತಿಯಿಂದ ಇಂದು ನಗರದ ಶಿಡ್ಲಘಟ್ಟ ವೃತ್ತದಿಂದ ನೂರಾರು ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರಗಳನ್ನು ಧಿಕ್ಕರಿಸುತ್ತಾ ಜಾಥಾ ನಡೆಸಿದರು. ಪ್ರತಿಭಟನೆ ನಡೆಸುತ್ತಾ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ತಹಶೀಲ್ದಾರ್ ಗಣೇಶ್ ಶಾಸ್ತ್ರಿ ಅವರಿಗೆ ಪ್ರತಿಭಟನೆಯ ಕುರಿತ ಪ್ರತಿಯನ್ನ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಿಸುವಂತೆ ನೀಡಿದರು. ಆಗುವ ಸಮಸ್ಯೆಗಳಿಗೆ ಆಗತ್ತಂತ ಹೇಳ್ತೀವಿ, ಆಗದೆ ಇರೋದಕ್ಕೆ ನಮ್ಮ ಹಂತದಲ್ಲಿಂದ ನಾವು ಎಲ್ಲಿ ಕಳಿಸ್ಬೇಕು ಅದು ಸರಿಯಾದ ಜಾಗಕ್ಕೆ ಕಳಿಸ್ಕೊಡ್ತೇವೆ. ಆಯ್ತಾ, ಇಷ್ಟು ಭರವಸೆಯನ್ನು ಮಾತ್ರ ನಾ ಹತ್ರ ಕೊಡ್ಲಿಕ್ಕೆ ಆಗೋದು. ಪ್ರತಿಭಟನೆ ಕುರಿತು ಮಾತನಾಡಿದ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಿಎನ್ ಮುನಿಕೃಷ್ಣಪ್ಪ, ಇಡೀ ಭಾರತದಾದ್ಯಂತ ಈ ಹೋರಾಟ ಹಮ್ಮಿಕೊಂಡಿದ್ದು ದೆಹಲಿಯಲ್ಲಿ ಸುಮಾರು 7 ತಿಂಗಳಿಂದ ಹೋರಾಟ ಮಾಡುತ್ತಿದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ ನೌಕರರನ್ನ ಕಾಯಂ, APMC ತಿದ್ದುಪಡಿ ಕಾಯ್ದೆ, ಭೂ ಕಾಯ್ದೆ ತಿದ್ದುಪಡಿ, ವಿದ್ಯುತ್ ತಿದ್ದುಪಡಿ, ಜಾನುವಾರು ಹತ್ಯಾ ಕಾಯ್ದೆ,
ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಉದ್ಯೋಗ ಕಡಿತ ಮತ್ತು ವೇತನ ಕಡಿತ ಮಾಡಬಾರದು ಮತ್ತು ಖಾಸಗೀಕರಣ ಪದ್ಧತಿಯನ್ನು ಸ್ಥಗಿತಗೊಳಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇಡೀ ಭಾರತದಾದ್ಯಂತ ಇವತ್ತು ಆಗಸ್ಟ್ 9 ದಿನ ಇವತ್ತು ಕ್ವಿಟ್ ಇಂಡಿಯಾ ಚಳವಳಿ 1942 ಆಗಸ್ಟ್ 9 ದೊಡ್ಡ ಚಳವಳಿಯಾಗಿ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ಭಾರತಕ್ಕೆ ಬಂದಿದೆ. ಅದರ ಭಾಗವಾಗಿ ಅದರ ಒಂದು ಘೋಷಣೆಯಲ್ಲಿ ಇವತ್ತು ನಾವು ಎಲ್ಲ ತಾಲೂಕು ಮತ್ತು ಜಿಲ್ಲಾ ಅಧಿಕಾರಿಗಳು ಮತ್ತು ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದಗಡೆ ಇಡೀ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ವಿ. ಇವತ್ತು ರೈತರು ಸಂಘಟಿತ ಅಸಂಘಟಿತ ವಲಯದಲ್ಲಿ ದುಡಿತಕ್ಕಂಥ ನೌಕರು ಇವತ್ತು ಬೀದಿ ಪಾಲಾಗ್ತಾ ಇದ್ದಾರೆ. ಏನು ನರೇಂದ್ರ ಮೋದಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತು ಅಂತೇಳಿ ಇವತ್ತು 1000 ಕೋಟಿ ಬೀದಿಗೆ ನೌಕರರು ಬಂದಿದ್ದಾರೆ. ಈಗಾಗಲೇ ನಮ್ಮ ತಾಲೂಕುಗಳ ಬಿಸಿಯೂಟ ನೌಕರರು, ಗ್ರಾಮ ಪಂಚಾಯತಿ ನೌಕರರು ದಿನನಿತ್ಯ ದುಡಿತಾ ಇದ್ರೆ ಅವರಿಗೆ ಸರಿಯಾದ ಒಂದು ಸುಮಾರು 8 ತಿಂಗಳು ವೇತನ ಇಲ್ಲ. ಬಿಸಿಯೂಟಲ್ಲಿ ದುಡಿತಕ್ಕಂಥವ್ರಿಗೆ ಸುಮಾರು 5 ತಿಂಗಳಿಂದ ವೇತನ ಇಲ್ಲ. ಇವತ್ತು ನೇರ ಅಗದು ಹಣ ವರ್ಗಾವಣೆ ಇವತ್ತು ಸರ್ಕಾರ ಮಾಡದೆ ಕೊಟ್ಟಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಬಿಸಿಯೂಟಲ್ಲಿ ದುಡಿಯುವಂಥ ನೌಕರರು ಬೀದಿ ಪಾಲಾಗ್ತಾರೆ, ತಕ್ಷಣ ಅದನ್ನು ವಾಪಸ್ಸು ಪಡಿಬೇಕು. ಹಾಗೆ ಗ್ರಾಮ ಪಂಚಾಯತಿಯಲ್ಲಿ ಈಗಾಗಲೇ ಏನು 5 ತಿಂಗಳು 5 ಜನಕ್ಕೆ ಮಾತ್ರ ಅನುದಾನ ಬಿಡುಗಡೆ ಮಾಡ್ತಾ ಇದ್ದಾರೆ. ತ್ರೈಮಾಸಿಕ ಮತ್ತು ಒಂದು ಅನುದಾನ ಸುಮಾರು 3 ಲಕ್ಷ ಬಿಡುಗಡೆ ಆಗ್ತಾ ಇದ್ದೀಗ 1.5 ಲಕ್ಷಕ್ಕೆ ಬಂದಿದೆ. ತಕ್ಷಣ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ನೌಕರಿಗೆ ವೇತನ ಸಿಗಬೇಕು. ಬಿಸಿಯೂಟಲ್ಲಿ ದುಡಿಯುವಂಥ ನೌಕರಿಗೆ ವೇತನ ಬಾಕಿ ಇರುವ ವೇತನ ಕೊಡಬೇಕು. ಹಾಗೆ ಸೇವಾ ಭದ್ರತೆ ಒದಿಸಬೇಕು. ಈಗಾಗಲೇ ಸುಮಾರು ದೆಹಲಿಯಲ್ಲಿ ರೈತರು 7 ತಿಂಗಳಿಂದ ನಿರಂತರವಾದ ಚಳಿಗಾಳದ ಹೋರಾಟ ಮಾಡಿ ಸುಮಾರು 500 ಜನ ರೈತರು ಮರಣ ಹೊಂದಿದ್ದಾರೆ. ಸರ್ಕಾರಗಳು ನರೇಂದ್ರ ಮೋದಿ ಯಾವುದೇ ಒಂದು ದಿನ ಆಗಲಿ ಆ ರೈತರ ಹೊತ್ತು ಹತ್ತಿರ ಹೋಗಿ ಮಾತಾಡಿದ್ದಂತ ನಾವು ನೋಡಲಿಲ್ಲ. ನಾವು ಯಾವುದೇ ಕಾರಣಕ್ಕೆ ರೈತರು ಕಾರ್ಮಿಕರು ಇವತ್ತು ಯಾವುದೇ ಒಂದು ನಮ್ಮ ಬೇಡಿಕೆ ಈಡೇವರೆಗೂ ನಾವು ಬಿಡೋದಿಲ್ಲ ಅಂತೇಳಿ ಕ್ವಿಟ್ ಇಂಡಿಯಾ ಚಳವಳಿ ಭಾಗವಾಗಿ ಅವತ್ತು ಆ ಒಂದು ಘೋಷಣೆ ಅಡಿಯಲ್ಲಿ ಇವತ್ತು ನಾವು ಚಿಕ್ಕಬಳ್ಳಾಪುರದ ತಹಸೀಲ್ದಾರ್ ಕಚೇರಿ ಮುಂದಗಡೆ ನಮ್ಮ ಒಂದು ಸಂಘಟಿತ ಅಸಂಘಟಿತ ಮತ್ತು ರೈತರ ಸಮಸ್ಯೆ ನಿಂತ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇನ್ನೇ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಪ್ಪ, ಕೆಆರ್ ಮಂಜುಳಾ, ನಾರಾಯಣಮ್ಮ, ಅಂಗನವಾಡಿ ನೌಕರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇಂದು ತಾಲೂಕು ಕಂದಾಯ ಇಲಾಖೆಯ ಅಧಿಕಾರಿಗಳು, ಆರೋಗ್ಯ ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಪಟ್ಟಣದ ಬೇಕರಿಗಳಿಗೆ ಹಠಾತ್ ಭೇಟಿ ನೀಡಿ ಅಲ್ಲಿನ ಸಿಬ್ಬಂದಿ ಹಾಗೂ ಗ್ರಾಹಕರಿಗೆ ಕೊರೋನಾ ಪರೀಕ್ಷೆ ನಡೆಸಲಾಯಿತು. ಕೊರೋನಾ ಪರೀಕ್ಷೆ ಮಾಡಿಸಿಕೊಳ್ಳಲು ಹಲವು ದಿನಗಳಿಂದ ಬೇಕರಿ ವ್ಯಾಪಾರಿಗಳು, ಸಿಬ್ಬಂದಿಗಳು ಕುಂಟುನೆಪ ಹೇಳುತ್ತಾ ಸಮಯ ದುಡುತ್ತಿದ್ದ ಹಿನ್ನೆಲೆಯಲ್ಲಿ ತಪ್ಪಿಸಿಕೊಳ್ಳಲು ಅವಕಾಶ ನೀಡದೆ ಹಠಾತ್ ಭೇಟಿ ನೀಡಿ ಪರೀಕ್ಷೆ ನಡೆಸಲಾಯಿತು. ಈ ಸಮಯದಲ್ಲಿ ಈ ಕಾರ್ಯಾಚರಣೆಯ ಉಸ್ತುವಾರಿಯಾದ ತಹಸೀಲ್ದಾರ್ ಸಿಗ್ಬತ್ ಉಲ್ಲಾ ಮಾತನಾಡಿ, ಕೊರೋನಾ 3ನೇ ಅಲೆಯ ಗಂಭೀರತೆಯಿಂದ ಈ ಕಾರ್ಯವನ್ನು ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಮೊನ್ನೆ ಜಿಲ್ಲಾಧಿಕಾರಿಗಳು ನಿರ್ದೇಶಿಸಿದಂತೆ ನಮ್ಮ ಗುಡಿಬಂಡೆ ತಾಲೂಕಲ್ಲಿರ್ತಕ್ಕಂಥ 5-6 ಬೇಕರಿಗಳಿದೆ. ಆ ಬೇಕರಿಯಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಸಿಬ್ಬಂದಿ ವರ್ಗಗಳು ಸುಮಾರು 25-30 ಜನ ಇದ್ದಾರೆ. ಮೂಲತಃ ಕೇರಳವರು ಮತ್ತು ಮಂಗಳೂರವರು ಇರ್ತಾರೆ. ಅವ್ರನ್ನ RT-PCR ಟೆಸ್ಟ್ಗಳು ಮಾಡಿಸ್ಲಿಕ್ಕೆ ನಾವು ನಿರ್ದೇಶನ ಕೊಟ್ಟಿದ್ದಾರೆ. ಈ ಪ್ರಯುಕ್ತ ಇವತ್ತು ದಿವಸ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಆರ್ಐಗಳು ಹೋಗ್ಬಿಟ್ಟು ಟೀಮ್ ಮಾಡ್ಕೊಂಡ್ಬಿಟ್ಟು ಎಲ್ಲರನ್ನೂ ಸ್ನ್ಯಾಪ್ ಟೆಸ್ಟ್ ಮಾಡಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಜನಸಂದಣಿ ಎಲ್ಲಿರ್ತಾರೆ, ಈಗ ಟೀ ಅಂಗಡಿ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಬೇರೆ ಸರ್ಕಲ್ಸಲ್ಲಿ ಇರ್ತಕ್ಕಂಥ ಅಲ್ಲಿನೂ ಸಹ ನಾವು ಈ ಪಾನ್ ಬೀಡ ಇರ್ತಾರಲ್ಲ ಅಲ್ಲಿನೂ ಸಹ ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಟೆಸ್ಟ್ ಮಾಡಲಿಕ್ಕೆ ನಾವು ಸ್ಟೆಪ್ಸ್ ತೊಗೊತೀವಿ. ಓವರಾಲ್ ನಮ್ಮ ತಾಲೂಕಲ್ಲಿ ಒಂದೇ ಒಂದು ಪಾಸಿಟಿವ್ ಕೇಸ್ ಇದೆ, ಅದನ್ನು ನಾವು ನಿರ್ಮೂಲನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ವಿ. ಇದೇ ರೀತಿ 3ನೇ ಅಲೆದು ನಮ್ಮ ತಾಲೂಕಿಗೆ ಬರೋದು ಬೇಡ ಅಂತ ಹೇಳಿಬಿಟ್ಟು ಕಟ್ಟೆಚ್ಚರವನ್ನು ನಾವು ಈಗಾಗಲೇ ನಮ್ಮ ಸರ್ವೈಲ್ ಟೀಮ್ಸ್ ಏನಿದೆ ಅವ್ರನ್ನೆಲ್ಲ ನಾವು ಮೀಟಿಂಗ್ ಮಾಡಿದ್ದೀವಿ. ಎಲ್ಲರೂ ಕೆಲಸದಲ್ಲಿ ಇದ್ದಾರೆ, ದಿನನಿತ್ಯ ಕೆಲಸಗಳಲ್ಲಿ ಕೆಲಸ ಕಾರ್ಯಗಳ ಜೊತೆಗೆ ಇದನ್ನು ಪಾರ್ಟ್ ಟೈಮ್ ಇದು ಒಂದು ಕೆಲಸ ಅಂತ ಹೇಳಿಬಿಟ್ಟು ಮಾಡಲಿಕ್ಕೆ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಕೆಲಸ ನಡೀತಾ ಇದೆ. ಇದರಲ್ಲಿ ಪ್ರಮುಖ ನಮ್ಮ ಮೆಡಿಕಲ್ ಟೀಮ್ ಏನಿದೆ, 8 ಟೀಮ್ ಇದೆ, ದಿನನಿತ್ಯ 300ರಿಂದ 350 ಟೆಸ್ಟ್ಗಳನ್ನು ಮಾಡ್ತಾ ಇದೆ. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ತಾಲೂಕಾಡಳಿತ ಮತ್ತು ಆರೋಗ್ಯ ಇಲಾಖೆಯವರು ಕೊರೋನಾ 3ನೇ ಅಲೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಜನಸಂದಣಿಯ ಸ್ಥಳಕ್ಕೆ ಖುದ್ದು ಆರೋಗ್ಯ ಇಲಾಖೆಯವರು ಮತ್ತು ತಾಲೂಕಾಡಳಿತ ಭೇಟಿ ನೀಡಿ ಸಾರ್ವಜನಿಕರಿಗೆ ಕೊರೋನಾ ಟೆಸ್ಟನ್ನು ಮಾಡ್ತಾ ಇದ್ದಾರೆ. ಇದು ತುಂಬ ಶ್ಲಾಘನೀಯವಾದಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ. ಈ ಸಮಯದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಲಕ್ಷ್ಮೀನಾರಾಯಣ ನೇತೃತ್ವದಲ್ಲಿ ಆರೋಗ್ಯದ ಇಲಾಖೆ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಭಾಗವಹಿಸಿದರು. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಇನ್ನು ಜನರಿಗೆ ಸೆಳೆಯುವಂತಹ ಹಾಗೂ ಮಕ್ಕಳಿಗೆ ತಿನ್ನಲು ಬಳಕೆಗೆ ಬರುವಂತಹ ಹಣ್ಣುಗಳು ಬಿಡುವ ಮರಗಳನ್ನು ಬೆಳೆಸಿ ಎಂದು ಅರಣ್ಯ ಅಧಿಕಾರಿಗಳಿಗೆ ಕಿವಿಮಾತು ತಿಳಿಸಿದ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ವೆಂಕಟರಮಣಪ್ಪ. ಇದರ ಕುರಿತಾದ ಒಂದು ವರದಿ ಇದೆ, ನೋಡ್ಕೊ ಬನ್ನಿ.
ಪಾವಗಡ ತಾಲೂಕಿನ ಕೊಟ್ಟಗುಡ ಗ್ರಾಮದ ವ್ಯಾಪ್ತಿಯಲ್ಲಿ ಇಂದು ಅರಣ್ಯ ಇಲಾಖೆ ಪ್ರಾದೇಶಿಕ ವಲಯ ವತಿಯಿಂದ ಹಮ್ಮಿಕೊಂಡಿದ್ದ ವನ ಮಹೋತ್ಸವ, ಬೀಜ ಬಿತ್ತನೆ ಮತ್ತು ವನದರ್ಶನ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಹಾಲಿ ಶಾಸಕ ವೆಂಕಟರಮಣಪ್ಪನವರು ಸಸಿ ನೆಡುವುದರ ಮೂಲಕ ನೆರವೇರಿಸಿದರು. ಇನ್ನು ವರಣ್ಯ ಅಧಿಕಾರಿ ಸತೀಶ್ ಚಂದ್ರ ಕೆಎಸ್ ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ಕೊಟ್ಟಗುಡ್ಡ ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಮಾನ್ಯ ಶಾಸಕರು ಮಾತನಾಡುತ್ತಾ 2019 ಸಾಲಿನ ನೆಡುತೋಪಿನಲ್ಲಿ ಬೇವು, ಕಮರ, ಶ್ರೀಗಂಧ, ರಕ್ತಚಂದನ ಇತ್ಯಾದಿ ಗಿಡಗಳ ಉತ್ತಮ ಬೆಳವಣಿಗೆಯನ್ನ ನೋಡಿ ಮನಸ್ಸಂತೋಷವನ್ನ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾಡು ನಿರ್ಮಾಣವಾಗಲಿದೆ. ಈಗಾಗಲೇ ಮಣ್ಣು ಮತ್ತು ತೇವಾಂಶ ಕಾಮಗಾರಿಗಳನ್ನು ಕೈಗೊಂಡಿರುವುದನ್ನು ಶ್ಲಾಘಿಸಿ ಮುಂದಿನ ದಿನಗಳಲ್ಲಿ ನರೇಗಾ ವತಿಯಿಂದ ಹೆಚ್ಚು ಹೆಚ್ಚು ಕಾಮಗಾರಿಯನ್ನ ಮಾಡುವಂತೆ ಸೂಚಿಸಿ ಇಲಾಖೆಯ ಕಾರ್ಯನಿರ್ವಹಣೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಉತ್ಸವ ಆರಂಭವಾದ ದಿನ ಬಹಳ ಸಂತೋಷ ಆಯಿತು. ಯಾಕಪ್ಪ ಅಂದರೆ ಈ ಕಾಡುಗುಡ್ಡದ ಹತ್ರ ಸುತ್ತು ನಾಲ್ಕು ಬೆಟ್ಟಗಳ ಮಧ್ಯದಲ್ಲಿ 106 ಎಕರೆ ಖಾಲಿ ಜಮೀನಿದ್ದು ಇದರಲ್ಲಿ ಶ್ರೀಗಂಧ, ಬೇವು, ರಕ್ತಚಂದನ ನಾನಾ ಥರದ ಗಿಡಗಳನ್ನು ಹಾಕಿ ಬೇವು ಇವೆಲ್ಲ ನೋಡಿ ನನಗೆ ಭಾಳ ಸಂತೋಷ ಆಯಿತು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಈ ರೀತಿ ಮಾಡಬೇಕು ಅಂತ ನಾನು ವಿನಂತಿ ಮಾಡಿದೆ. ಇನ್ನು ಈ ವೇಳೆ ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ವಲಯ ಅರಣ್ಯ ಅಧಿಕಾರಿಗಳು ಸತೀಶ್ ಚಂದ್ರ, ಸಾಮಾಜಿಕ ವಲಯ ಅರಣ್ಯ ಅಧಿಕಾರಿಗಳು ಶಿವಪ್ಪ, ಉಪವಲಯ ಅರಣ್ಯ ಅಧಿಕಾರಿಗಳು ಶರತ್ ಕುಮಾರ್, ಸಿ ಬಸವರಾಜು ಮತ್ತಿತರರು ಇದ್ದರು. ಇಮ್ರಾನ್ ಉಲ್ಲಾ, ಅಮೋಕ್ ಟಿವಿ, ಪಾವಗಡ. ಸಿಐಟಿಯು ನೇತೃತ್ವದಲ್ಲಿ ಅಂಗನವಾಡಿ, ಗ್ರಾಮ ಪಂಚಾಯಿತಿ, ಬಿಸಿಯೂಟ ಹಾಗೂ ಹಾಸ್ಟೆಲ್ ನೌಕರರ ಸಂಘಟನೆಗಳ ಸದಸ್ಯರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸೋಮವಾರ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ಶಿರಸ್ತೆದಾರ ಮಂಜುನಾಥ್ ಅವರಿಗೆ ಮನವಿ ಸಲ್ಲಿಸಿದರು. ಬೋಂಡಾ ಮಾರಿ ಅಂತಕ್ಕಂಥ ಒಂದು ಸಜೆಷನನ್ನು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ಎಲ್ಲ ವಿಧವನ್ನು ಇವತ್ತು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಇವತ್ತು ಯಾವೊಬ್ಬ ವಿದ್ಯಾವಂತನಿಗೂ ಕೂಡ ಇವತ್ತು ಸರ್ಕಾರದ ಉದ್ಯೋಗ ಕೊಡಲಿಕ್ಕೆ ಇವತ್ತು ನಿಶಕ್ತವಾಗಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಈ ಒಂದು ಎಚ್ಚರಿಕೆಯನ್ನು ನಾವು ಕೊಡಬೇಕು ಅಂತೇಳಿ ಇವತ್ತು ಇಡೀ ದೇಶಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಒಂದು ವೇಳೆ ಇಲ್ಲೆಲ್ಲ ನಾವು ರೈತರಿದ್ದೀವಿ, ಎಲ್ಲ ರೈತರ ಮಕ್ಕಳಾಗಿ ಬಂದಿರತಕ್ಕಂಥವರು ಇವತ್ತು 8 ತಿಂಗಳಿಂದ ದೆಹಲಿಯಲ್ಲಿ ಒಬ್ಬ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಲಕ್ಷಾಂತರ ಜನ. ಆ ಹೋರಾಟದಲ್ಲಿ 500 ಜನ ಸಾವನ್ನಪ್ಪಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕನಿಷ್ಠ ಹೋಗಿ ನಿಮ್ಮ ಸಮಸ್ಯೆ ಏನು ಅಂತಕ್ಕಂಥ ಕೇಳ್ತಕ್ಕಂಥ ಒಂದು ಅರಿವು ಇವತ್ತು ಈ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರಿಗೆ ಇಲ್ಲ. ಸಿಐಟಿಯು ನೇತೃತ್ವದಲ್ಲಿ ಅಂಗನವಾಡಿ, ಗ್ರಾಮ ಪಂಚಾಯಿತಿ, ಬಿಸಿಯೂಟ ಹಾಗೂ ಹಾಸ್ಟೆಲ್ ನೌಕರರ ಸಂಘಟನೆಗಳ ಸದಸ್ಯರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸೋಮವಾರ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟಿಸಿ ಶಿರಸ್ತೆದಾರ ಮಂಜುನಾಥ್ ಅವರಿಗೆ ಮನವಿ ಸಲ್ಲಿಸಿದರು. ಇನ್ನು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ 15 ತಿಂಗಳಿನಿಂದ ವೇತನವಿರುವುದಿಲ್ಲ. ನಿವೃತ್ತಿ ಹೊಂದಿರುವ ನೌಕರರಿಗೆ ಉಪಧನ ನೀಡಿಲ್ಲ. ಜ್ಯೇಷ್ಠತಾ ಪಟ್ಟಿ ಬಿಡುಗಡೆ ಮಾಡಬೇಕು. ಅಕ್ಷರ ದಾಸೋಹ ನೌಕರರಿಗೆ ಏಪ್ರಿಲ್ ತಿಂಗಳಿನಿಂದ ವೇತನ ನೀಡಬೇಕು. ಅಂಗನವಾಡಿ ಹಾಗೂ ಹಾಸ್ಟೆಲ್ ನೌಕರರನ್ನ 3 ಮತ್ತು 4ನೇ ದರ್ಜೆ ನೌಕರರನ್ನಾಗಿ ಪರಿಗಣಿಸಿ 18,000 ರೂಪಾಯಿ ವೇತನ ನೀಡಬೇಕು. ಅಂಗನವಾಡಿ ಹಾಗೂ ಹಾಸ್ಟೆಲ್ ನೌಕರರನ್ನ ಕಾಯಂ ಮಾಡಬೇಕು. ಎಲ್ಐಸಿ ಆಧಾರಿತ ಪಿಂಚಣಿ ನೀಡಬೇಕು. ಬಿಪಿಎಲ್ ಕಾರ್ಡ್ ನೀಡಬೇಕು. ಮುಂತಾದ ಬೇಡಿಕೆಗಳುಳ್ಳ ಮನವಿಗಳನ್ನ ಎಲ್ಲ ಸಂಘಟನೆಗಳ ಮುಖಂಡರು ನೀಡಿದರು. ಇನ್ನು ಸಿಐಟಿಯು ತಾಲೂಕು ಅಧ್ಯಕ್ಷ ಸುದರ್ಶನ್, ಬಿಸಿಯೂಟ ನೌಕರರ ಅಧ್ಯಕ್ಷೆ ಮುನಿಲಕ್ಷ್ಮಮ್ಮ, ಅಂಗನವಾಡಿ ನೌಕರರ ಸಂಘದ ಬೈರಗನಹಳ್ಳಿ ಮಂಜುಳಾ ಇನ್ನಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ಟಿವಿ, ಶಿಡ್ಲಘಟ್ಟ. ಇನ್ನು ಚಳ್ಳಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಹೆಬ್ಬಾಟ ಗ್ರಾಮದಲ್ಲಿ ಇಂದು ಕುಂದುಕೊರತೆಗಳ ಬಗ್ಗೆ ಪಂಚಾಯಿತಿಯ ಪಿಡಿಒ ಆದ ವೈವಿ ವಿದ್ಯಾರಾಣಿ ಅವರ ನೇತೃತ್ವದಲ್ಲಿ ಗ್ರಾಮದಲ್ಲಿ ಸಭೆಯನ್ನು ನಡೆಸಲಾಯಿತು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಚಳ್ಳಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಹೆಬ್ಬಾಟ ಗ್ರಾಮದಲ್ಲಿ
ಇಂದು ಗ್ರಾಮದ ಸದಸ್ಯ ಆನಂದ್ ಕುಮಾರ್ ನೇತೃತ್ವದಲ್ಲಿ ಗ್ರಾಮದಲ್ಲಿ ಇರುವ ಸಮಸ್ಯೆಗಳನ್ನು ಚರ್ಚೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪಿಡಿಒ ವಿದ್ಯಾರಾಣಿ ಮಾತನಾಡಿ, ವಿನೂತನವಾಗಿರಲೆಂದು ಇಂದು ಸಭೆ ಗ್ರಾಮಸ್ಥರಿಂದ ಗ್ರಾಮಸಭೆ ಮಾಡಲಾಯಿತು. ಗ್ರಾಮಸ್ಥರಿಗೆ ಬೇಕಾಗಿರುವ ಎಲ್ಲ ಅಧಿಕಾರಿಗಳನ್ನು ಕರೆಸಿಕೊಂಡು ತಮಗೆ ಬೇಕಾಗಿರುವ ಕುಂದುಕೊರತೆಗಳನ್ನು ತಾವೇ ಅರ್ಜಿಗಳ ಮೂಲಕ ಹೇಳಿ ಬಗೆಹರಿಸಿಕೊಳ್ಳುವುದು ವಿಶೇಷವಾಗಿದೆ. ಇಂತಹ ಸಭೆಗಳನ್ನು ಎಲ್ಲ ಗ್ರಾಮಗಳಲ್ಲಿ ನಡೆಸಿ ಕುಂದುಕೊರತೆಗಳು ಈಡೇರಲೆಂದು ಕೋರಿಕೊಳ್ಳುತ್ತೇನೆ ಎಂದರು. ಗ್ರಾಮದಲ್ಲಿ ಇವತ್ತು ವಿಶೇಷವಾಗಿ ಗ್ರಾಮಸ್ಥರಿಂದ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಇದುವರೆಗೂ ನಮ್ಮ ತಾಲೂಕು ಮಟ್ಟದಲ್ಲಿ ತಾಲೂಕು ಹಂತದಲ್ಲಿ ಗ್ರಾಮ ಪಂಚಾಯಿತಿ ಅಲ್ಲದಿರ ಗ್ರಾಮಸ್ಥರೇ ಗ್ರಾಮ ಸಭೆಯನ್ನು ನಡೆಸಿರ್ತಕ್ಕಂತಹ ವಿಶೇಷತೆ ನಮ್ಮ ಹೆಬ್ಬಟ್ಟ ಗ್ರಾಮದಲ್ಲೇ ನಾವು ಕಾಣ್ತೀವಿ. ಇವತ್ತಿನ ದಿನ ಗ್ರಾಮಸ್ಥರೇ ಗ್ರಾಮ ಪಂಚಾಯಿತಿ ಸದಸ್ಯರ ನೇತೃತ್ವದಲ್ಲಿ ಒಂದು ಗ್ರಾಮ ಸಭೆಯನ್ನು ಹಮ್ಮಿಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ತಮ್ಮ ಗ್ರಾಮಕ್ಕೆ ಕರೆದುಕೊಂಡು ಬಂದು ಅವ್ರಿಗೆ ಬೇಕಾಗಿರ್ತಕ್ಕಂಥ ಕುಂದುಕೊರತೆಗಳನ್ನು ಸ್ವತಃ ಅವರೇ ಹೇಳಿ ಅರ್ಜಿಗಳ ಮೂಲಕ ಹೇಳಿ ಬಗೆಹರಿಸ್ಕೊಳ್ತಾ ಇರತಕ್ಕಂಥದ್ದು ತುಂಬ ವಿಶೇಷವಾಗಿದೆ. ಇಂತಹ ಗ್ರಾಮ ಸಭೆಗಳು ಎಲ್ಲ ಗ್ರಾಮಗಳಲ್ಲೂ ನಡೆದು ಗ್ರಾಮಸ್ಥರ ಕುಂದುಕೊರತೆಗಳು ಈಡೇರಬೇಕು ಅಂತ ಹೇಳಿ ನಾನು ಕೋರ್ಕೋತಾ ಇದ್ದೀನಿ. ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇದುವರೆಗೆ ನಾವು ಎಲ್ಲ ಯೋಜನೆಗಳನ್ನು ನಾವು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀವಿ. ಇದೊಂದು ಇನೋವೇಟಿವ್ ಆಗಿ ಇರುವಂಥ ಪ್ರೋಗ್ರಾಮ್ ಆಗಿರೋದ್ರಿಂದ ನಮ್ಮ ಗ್ರಾಮ ಪಂಚಾಯಿತಿ ನರೇಗಾ ತಾಂತ್ರಿಕ ಸಹಾಯಕರು ಈ ಗ್ರಾಮ ಸಭೆಗೆ ಆಗಮಿಸಿ ನರೇಗಾದಲ್ಲಿ ಏನೇನು ವೈಯಕ್ತಿಕವಾಗಿ ಕಾಮಗಾರಿಗಳು ಇದೆ ಅನ್ನೋದನ್ನು ಎಲ್ಲ ಗ್ರಾಮಸ್ಥರಿಗೆ ತಿಳಿಪಡಿಸಿದ್ದಾರೆ. ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂಥೇಳಿ ಗ್ರಾಮಸ್ಥರಲ್ಲಿ ನಾನು ಕೋರ್ಕೋತಾ ಇದ್ದೀನಿ. ಚಳ್ಳಿಗಾನಹಳ್ಳಿ ಪಂಚಾಯಿತಿಯಲ್ಲಿ ಹೊಸದಾಗಿ ತ್ಯಾಜ್ಯ ವಿಲೇವಾರಿ ಕಸದ ಬುಟ್ಟಿಗಳನ್ನು ನೀಡಿದ್ದಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಆ ಕಸವನ್ನು ಗ್ರಾಮ ಪಂಚಾಯಿತಿ ಕಸದ ವಾಹನಕ್ಕೆ ನೀಡಿ ಗ್ರಾಮಗಳನ್ನು ಸ್ವಚ್ಛವಾಗಿಡಬೇಕು. ಕೊರೋನಾ 3ನೇ ಅಲೆ ಬರುತ್ತಿದೆ. ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಗ್ರಾಮದಲ್ಲಿ ಇರುವ ಎಲ್ಲ ಗ್ರಾಮಸ್ಥರಿಗೂ ಸಾಮಾಜಿಕ ಅಂತರ, ಮಾಸ್ಕ್ ಹಾಕಿಕೊಂಡು ಜೀವನ ನಡೆಸಬೇಕಾಗಿ ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಎಲ್ಲ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕಳೆದ 5 ವರ್ಷಗಳಿಂದ ಖಾತೆ ಮಾಡಿಕೊಡ್ತಾ ಇಲ್ಲ. ಇದರಿಂದ ಮನೆ ನಿರ್ಮಾಣಕ್ಕೆ ನಿವೇಶನದ ಮೇಲೆ ಸಾಲ ಪಡೆದುಕೊಳ್ಳಲು ಕಷ್ಟವಾಗ್ತಾ ಇದೆ. ಇದರ ಜೊತೆಗೆ ಚರಂಡಿ ಯುಜಿಡಿ ಸಮಸ್ಯೆ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಇಂದು ಕರೆ ನೀಡಿದ್ದ ನಗರಸಭೆ ಮುಂದೆ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಹೇಗೆಂದು ಜಯ ಕರ್ನಾಟಕದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ನಗರ ವ್ಯಾಪ್ತಿಯ ಮನೆ ನಿವೇಶನಗಳ ಖಾತೆ ಬದಲಾವಣೆ ಮತ್ತು ನೋಂದಣಿ ಕಳೆದ 5 ವರ್ಷಗಳಿಂದ ಮಾಡಿಕೊಡುತ್ತಿಲ್ಲ. ನೂತನ ಅಧ್ಯಕ್ಷರಾಗಿರುವಂತಹ ಆನಂದ ರೆಡ್ಡಿ ಬಾಬು ಬಂದ ಮೇಲಾದರೂ ಖಾತೆಗಳನ್ನು ಮಾಡಿಕೊಡಬಹುದು ಎನ್ನುವ ನಿರೀಕ್ಷೆಯಲ್ಲಿದ್ದ ನಗರವಾಸಿಗಳ ಆಸೆಗೆ ತಣ್ಣೀರೇರಿಸಿದಂತಾಗಿದೆ. ಇದರ ಜೊತೆಗೆ ನಗರದ ಚರಂಡಿಗಳ ಕಾಮಗಾರಿಗಳು ಕೂಡ ಪೂರ್ಣಗೊಂಡಿಲ್ಲ. ರಸ್ತೆಗಳು ಅರ್ಧಂಬರ್ಧಾಗಿವೆ. ಒಳಚರಂಡಿಯಂತೂ ಎಲ್ಲೆಂದರಲ್ಲೇ ಬಾಯಿ ತೆರೆದುಕೊಂಡು ಗಬ್ಬು ನಾರುತ್ತಿವೆ. ಇನ್ನು ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಇಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಕರೆ ನೀಡಿದ್ದವು. ಸಂಘಟನೆಗಳ ಮುಖಂಡರುಗಳನ್ನು ಕರೆಸಿ ಅಧ್ಯಕ್ಷ ಆನಂದ ಬಾಬು ರೆಡ್ಡಿ ಮಾತನಾಡಿ, ಖಾತೆಗಳ ನೋಂದಣಿ ಆದೇಶ ಸರ್ಕಾರದಿಂದ ಅನುಮತಿ ಬೇಕಾಗಿದೆ ಎಂದರು. ಚಿಕ್ಕಬಳ್ಳಾಪುರ ನಗರದಲ್ಲಿನ ಗ್ರಾಮ ಠಾಣಾ ವ್ಯಾಪ್ತಿ ಅಂದರೆ ಕ್ರಯಪತ್ರ ಖಾತೆಯನ್ನು ಮಾಡಲೇಬೇಕು ಅಂತ ನಾವು ಒತ್ತಾಯಪೂರ್ವಕ ನಮ್ಮ ಮನವಿಯನ್ನು ನೀಡಿದ್ದು, ಮತ್ತು ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿ ಕೂಡ ನಡೆಸಿ ಸೋಮವಾರದಿಂದ ನಾವು ಅನಿರ್ದಿಷ್ಟಾವಧಿ ಧರಣಿ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೆ. ಆದ ಕಾರಣ ಈಗಿನ ನಗರಸಭಾ ಅಧ್ಯಕ್ಷರ ಕಚೇರಿಗೆ ಬಂದು ನಗರಸಭಾ ಅಧ್ಯಕ್ಷರನ್ನು ಅವರ ಆಯುಕ್ತರನ್ನು ಭೇಟಿಯಾದಾಗ ಈಗಾಗಲೇ ತಿಳಿಸಿದ್ದಾರೆ. ಅವರು ಈಗಾಗಲೇ 3ನೇ ತಿಂಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ನೇರವಾಗಿ ಭೇಟಿಯಾಗಿ ಅಹವಾಲನ್ನು ಸಲ್ಲಿಸಿದ್ದಾರೆ, ಹಾಗೂ ಪ್ರೆಸ್ ಮೀಟನ್ನು ಕೂಡ ಮಾಡಿದ್ದಾರೆ. ಹಾಗೆ ಈಗಾಗಲೇ ಅವರು ಕೂಡ ಪ್ರತಿಯನ್ನು ಕೂಡ ಕೊಟ್ಟಿದ್ದಾರೆ, ಆ ಪ್ರತಿಯನ್ನು ಕೂಡ ನಮ್ಗೆ ನೀಡಿದ್ದಾರೆ ಈ ಥರ ಆಗಿದೆ ಅಂತ. ಆದ್ದರಿಂದ ನಾವು ನಮ್ಮ ಈ ಒಂದು ಪ್ರತಿಭಟನೆಯನ್ನು ಸೋಮವಾರದಿಂದ ಏನು ಮಾಡಬೇಕು ಅಂದ್ಕೊಟ್ಟಿದ್ವಿ, ಧರಣಿಯನ್ನು ತಾತ್ಕಾಲಿಕವಾಗಿ ಮುಂದೂಡಿದ್ದು. ಅದರಂತೆ ನಮಗೆ ಅಧ್ಯಕ್ಷರು ಕೂಡ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ನೀವೆಲ್ಲ ನಮ್ಮ ಜೊತೆಗೆ ಬನ್ನಿ, ಒಂದು ಒಟ್ಟಾಗಿ ನಿಯೋಗ ಹೋಗೋಣ, ನಮ್ಮ ಬೇಡಿಕೆಯಲ್ಲಿ ಏನಿದೆ ಅದನ್ನು DMA ಕಚೇರಿಯಲ್ಲಿ ತಿಳಿಸೋಣ, ತಿಳಿಸಿ ಒತ್ತಾಯ ಮಾಡೋಣ ಅಲ್ಲಿ ಅಂತ ನಮ್ಗೆ ತಿಳಿಸಿದ್ದಾರೆ. ಅದರಂತೆ ಅಧ್ಯಕ್ಷರು ಹಾಗೂ ಆಯುಕ್ತರು ಹೇಳಿರುವ ಕಾರಣ ನಮ್ಮ ಒಂದು ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಮುಂದೂಡಿದ್ದು, ಮುಂದಿನ ದಿನಗಳಲ್ಲಿ ಅಲ್ಲಿಗೆ ಹೋಗಿ ಮಾತನಾಡಿ DMA ಅವರನ್ನು ಭೇಟಿಯಾದ ನಂತರ ಅಲ್ಲಿ ಅವರು ಏನು ತಿಳಿಸ್ತಾರೆ ನೋಡಿಕೊಂಡು ಮುಂದಿನ ತೀರ್ಮಾನಗಳನ್ನು ಮತ್ತೆ ನಾವು ಒಕ್ಕೂಟದ ವತಿಯಿಂದ ತೀರ್ಮಾನ ತಗೊಂಡು ಯಾವ ರೀತಿ ಮಾಡಬೇಕು, ಪ್ರತಿಭಟನೆ ಆಗ್ಬೋದು, ಹೋರಾಟ ಆಗ್ಬೋದು, ಇಲ್ಲ ಇದಕ್ಕೆ ಅನುಕೂಲಕ್ಕೆ ತಕ್ಕಂತೆ ನಗರದ ಜನಗಳಿಗೆ ಅನುಕೂಲ ಯಾವ ರೀತಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನವನ್ನು ಕೈಗೊಳ್ಳಿ. ಇನ್ನು ನಗರಸಭಾ ಅಧ್ಯಕ್ಷ ಚೇಂಬರ್ನಲ್ಲಿ ಮಾತುಕತೆ ನಡೆದ ಮೇಲೆ ಅಧ್ಯಕ್ಷ ಆನಂದ್ ರೆಡ್ಡಿ ಬಾಬು ಸಹ ಹೋರಾಟಗಾರರನ್ನು ಮನವೊಲಿಸಿ ಪ್ರತಿಭಟನೆ ಕೈಬಿಡುವಂತೆ ತಿಳಿಸಲಾಗಿದೆ ಎಂದರು. ಈ ಉನ್ನತಿಸಲ್ಲ ಹಿಂದ್ಗಡೆ 5 ವರ್ಷದಿಂದ ಈ ಕಡೆ ಕಥೆ ಆಗ್ತಾ ಇಲ್ಲ, ಯಾಕೆಂದ್ರೆ ಸರ್ಕ್ಯುಲರ್ ಸರ್ಕಾರ ಸುತ್ತುವಲೆಗಳು 16ರಲ್ಲಿ ಒಂಥರ ಬಂತು, 17ರಲ್ಲಿ ಒಂಥರ ಬಂತು. 17ರಲ್ಲಿ ಯಾವುದು ಡಿಸಿ ಕನ್ವರ್ಷನ್ನು ಟೋನ್ ಪ್ಲಾನಿಂಗ್ ಯಾವುದಿರಲ್ಲ ಅದನ್ನು ಖಾತೆ ಮಾಡಬಾರ್ದು ಅಂತ ಒಂದು
ಸುತ್ತೋಲೆ ಇತ್ತು, ಸರ್ಕಾರ ಸುತ್ತೋಲೆ. ಆ ಸುತ್ತೋಲೆಯಿಂದೆ 5 ವರ್ಷಗಳ ಕಾಲನು ನಮ್ಮಲ್ಲಿ ಯಾವುದನ್ನು ಖಾತೆ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಜನವರಿ ತಿಂಗಳಲ್ಲಿ ನಮ್ಮ ಡಿ ಎಂ ಎಗೆ ಲೆಟರ್ ಬರೆದಿದ್ರಿ, ಮತ್ತು ಮೂರನೇ ಮಾರ್ಚ್ ತಿಂಗಳಲ್ಲಿ ಜನವರಿ ಮತ್ತು ಮಾರ್ಚ್ ತಿಂಗಳ 2 ತಿಂಗಳಲ್ಲಿ ನಾವು ಲೆಟರ್ ಬರೆದಿದ್ದೀವಿ ಡಿ ಎಂ ಎಗೆ. ಏನು ಈ ಥರ ಬಡ ಜನಕ್ಕೆ ಭಾಳ ತೊಂದರೆ ಆಗ್ತಾ ಇದೆ, ಈ ಒಂದು ಸಣ್ಣ ಪಂಡ ಇವತ್ತು ಸಣ್ಣ ಪಂಡ ಬಡ ಜನಗಳು ಇವತ್ತು ಏನು ಇವತ್ತು ಆಸ್ತಿ ಮಾರಿಕೊಂಡು ಅವ್ರಿಗೆ ಒಂದು ಮದುವೆ ಆಗಿರ್ಬೋದು, ಇಲ್ಲ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಆ ನಿಟ್ಟಿನಲ್ಲಿ ಇವತ್ತು ಖಾತೆಗಳಾಗ್ತಾ ಇಲ್ಲ ಅಂತ ಒಂದು ಮನವರಿಕೆ ಮಾಡಿ ನಾವು ಎದ್ದು ಕೊಟ್ಟಿದ್ವಿ. ಆ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಏನು ಕ್ರಮ ತಗೊಳ್ತೀನಿ ಅಂತ ಹೇಳಿದರೆ, ಆಮೇಲೆ ಸಚಿವರಿಗೂ ಸಹ ಸಮೇತ ಗಮನ ತಂದರೆ ಸಚಿವರು ಮಾಡೋಣ, ಅದು ಸರ್ಕಾರ ನಡೆಸಿದ ಕ್ಯಾಬಿನೆಟಲ್ಲಿ ತಂದು ಮಾಡ್ಸೋಣ ಅಂತ ನಮ್ಮ ಸಚಿವರು ಸುಧಾಕರ್ ಕೊಂಡು ಹೇಳಿದ್ದೆ. ನಿಟ್ಟಿನಲ್ಲಿ ಸರ್ಕಾರ ಈ ಸುತ್ತೋಲೆಗಳ ವಿರುದ್ಧವಾಗಿ ನಾವು ಮಾಡೋಕ್ಕಾಗಲ್ಲ ಅಂತ ನಾನು ಇದೆಲ್ಲ ಮನವರಿಕೆ ಮಾಡ್ಕೊಂಡಿದ್ದೆ. ಅವರು ತುಂಬಿದ್ದಾರೆ ಏನು ಸರ್ಕಾರ ಸುತ್ತೋಲೆಗಳು ಏನಂತ ಅವ್ರಿಗೆ ಕೊಟ್ಟಿದ್ದೀವಿ ಇವತ್ತು, ಅವರು ಆಯ್ತು ಸರ್ಕಾರ ಸುತ್ತೋಲೆ ಇರೋದ್ರಿಂದ ತಾವು ಮಾಡೋಕ್ಕಾಗಲ್ಲ ಅಂತ ಅವ್ರನ್ನು ಕೊಂಡು ಇವತ್ತು ಒಂದು 10 ನಿಮಿಷ ಒಂದು ಭೇಟಿ ಒಂದು ಸಂದರ್ಭ ಇವತ್ತು ಕೂತ್ಕೊಂಡು ಚರ್ಚೆ ಮಾತುಕತೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಏನೇ ಆದರೂ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳ್ತಾ ಈಗ ನಾವು ನಿಯಮಕ್ಕೆ ಹೋಗೋಣ ಅಂತ ಒಂದು ಮೀಟಿಂಗ್ ಮಾಡ್ತೇವೆ. ಈ ವೇಳೆ ಸರ್ ಎಂ ವಿ ಕಾರ್ಮಿಕ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಮೂರ್ತಿ, ಕರವೇ ಯುವಸೇನಾ ಜಿಲ್ಲಾಧ್ಯಕ್ಷ ರಾಮೇಗೌಡ, ರೈತ ಸಂಘದ ಜಿಲ್ಲಾಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್ ಇತರರು ನಿಯೋಗದಲ್ಲಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ಹಾಗೂ ರಾಜ್ಯ ವಾಹಿನಿಕುಲ ಕ್ಷತ್ರಿಯ ತಿಗಳರ ಸಂಘದ ಉಪಾಧ್ಯಕ್ಷ ರಾಮಚಂದ್ರಪ್ಪನವರ ನೇತೃತ್ವದಲ್ಲಿ ಇತ್ತೀಚೆಗೆ ವಿಜಯಪುರ ಪುರಸಭೆಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಂತಹ ತಿಗಳ ಜನಾಂಗದ ಸದಸ್ಯರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಸದಸ್ಯರಿಗೆ ಅಭಿನಂದನಾ ಕಾರ್ಯಕ್ರಮ ಪ್ರಾಯೋಜಕರಾದ ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ರಾಮಚಂದ್ರಪ್ಪ ಮಾತನಾಡುತ್ತಾ, ನಮ್ಮ ಸಮಾಜದಿಂದ ಪುರಸಭೆಗೆ 6 ಮಂದಿ ಸದಸ್ಯರು ಆಯ್ಕೆಯಾಗಿದೆ. ಇನ್ನು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಲ್ಲಿ ಹೆಚ್ಚಿನ ಆದ್ಯತೆ ನೀಡಬೇಕು. ಪಟ್ಟಣದ ಸ್ವಚ್ಛತೆಗೆ ಮಹತ್ವ ನೀಡಬೇಕು. ಪಟ್ಟಣದಲ್ಲಿ ಹೆಚ್ಚು ಖಾತೆಗಳ ಅವ್ಯವಹಾರ ನಡೆದಿದೆ. ಇನ್ನು ಪುರಸಭಾ ಸ್ವತ್ತುಗಳನ್ನು ಅಧಿಕಾರಿಗಳೇ ಇತರರಿಗೆ ಪರಭಾರೆ ಮಾಡಿರುವುದು ಆಗಿದೆ. ಸದಸ್ಯರಾದವರು ಈ ಬಗ್ಗೆಯೂ ಗಮನಹರಿಸಿ ಪುರಸಭೆಯ ಸ್ವತ್ತನ್ನು ಉಳಿಸಬೇಕು. ಸರ್ಕಾರದಿಂದ ಮತ್ತು ಪುರಸಭೆಯಿಂದ ಬರುವ ಅನುದಾನಗಳನ್ನು ಫಲಾನುಭವಿಗಳಿಗೆ ತಲುಪಿಸುವ ವ್ಯವಸ್ಥೆ ಮಾಡಬೇಕು ಎಂದರು. ವಿಜಯಪುರ ಪುರಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರುಗಳು ನಮ್ಮ ಸಮಾಜದಲ್ಲಿ 6 ಜನ ಆಯ್ಕೆಯಾಗಿದ್ದಾರೆ. ಪುರಸಭಾ ಸದಸ್ಯರುಗಳು ತಮ್ಮ ಕಾರ್ಯ ಬಹಳ ದೊಡ್ಡ ಕೊಡುಗೆ ಇದೆ. ಕಾರಣ ಅತ್ಯಮೂಲ್ಯವಾದಂಥ ಮೂಲಭೂತ ಸೌಕರ್ಯಗಳು ತಾವು ಪುರಸಭೆಯಿಂದ ಸಾರ್ವಜನಿಕರಿಗೆ ಒದಗಿಸ್ಕೊಡ್ಬೇಕು. ಅದರ ಬಗ್ಗೆ ತಾವು ಆಸಕ್ತಿ ವಹಿಸಬೇಕು. ಮುಖ್ಯವಾಗಿ ಸ್ವಚ್ಛತೆ, ಈ ದಿನ ಸ್ವಚ್ಛತೆ ನೀರು, ಇದು ಅತಿ ಹೆಚ್ಚು ತಾವು ಪುರಸಭಾ ಸದಸ್ಯರು ಅದರ ಕಡೆ ಗಮನ ಕೊಡಬೇಕು. ಅದೇ ರೀತಿಯಾಗಿ ಈ ಖಾತೆ ವಿಜಯಪುರದಲ್ಲಿ ಸಾಕಷ್ಟು ಖಾತೆಗಳ ಅವ್ಯವಹಾರ ನಡೆದಿದೆ ಅಂತೇಳಿ ತಿಳಿದು ಬಂದಿದೆ. ದಯಮಾಡಿ ತಾವು ಅದನ್ನು ಯಾರು ಮೂಲ ಖಾತೆದಾರರಿದ್ದಾರೋ ಅವ್ರಿಗೆ ಏನು ತೊಂದರೆ ಆಗಿದೆಯೋ ಅದನ್ನು ತಾವು ಪುರಸಭಾ ಸದಸ್ಯ ನೂತನ ಪುರಸಭಾ ಸದಸ್ಯರುಗಳು ಅದನ್ನು ಸರಿಪಡಿಸಬೇಕು. ಮತ್ತು ಅನೇಕ ಪುರಸಭಾ ಸತ್ತುಗಳನ್ನ ಕೆಲವರಿಗೆ ಅಧಿಕಾರಿಗಳು ಪರಭಾರೆ ಮಾಡಿರೋದು ಕಂಡುಬಂದಿದೆ. ಅದನ್ನು ತಾವು ಗಮನಹರಿಸಿ ತಾವು ಈ ಪುರಸಭೆ ಸತ್ತುಗಳನ್ನ ಉಳಿಸಬೇಕು. ಇನ್ನು ಪುರಸಭಾ ಸದಸ್ಯ ನಂದಕುಮಾರ್ ಮಾತನಾಡಿ, ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ವತಿಯಿಂದ ಪುರಸಭೆಯ ಸದಸ್ಯರಾಗಿ ಚುನಾಯಿತರಾದವರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದು, ಪುರಸಭಾ ಸದಸ್ಯರಾಗಿದ್ದ ರಾಮಚಂದ್ರಪ್ಪನವರ ಮಾರ್ಗದರ್ಶನದಲ್ಲಿ ಚುನಾಯಿತ ಸದಸ್ಯರು ನಡೆಯುತ್ತವೆ. ತಿಗಳ ಜನಾಂಗದವರಿಗೆ ಯಾವುದೇ ಕೆಟ್ಟ ಹೆಸರು ಬರದ ರೀತಿಯಲ್ಲಿ ಪಟ್ಟಣದ ಅಭಿವೃದ್ಧಿ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂದರು. ಟಿಎಪಿಸಿಎಂಎಸ್ ಅಧ್ಯಕ್ಷ ಸಿ ನಾರಾಯಣಸ್ವಾಮಿ ಮಾತನಾಡಿ, ಮತದಾರರು ತಮ್ಮ ನಾಯಕನನ್ನು ಆರಿಸುವಾಗ ಅವರ ಕಷ್ಟ ಸುಖಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸುತ್ತೀರಾ ಎಂಬ ಭರವಸೆ ಹೊಂದಿರುತ್ತಾರೆ. ಅಂತಹ ಜನರ ನಂಬಿಕೆಯನ್ನು ಉಳಿಸಿಕೊಂಡು ಮಾದರಿ ನಾಯಕರಾಗಿ ಕಾರ್ಯನಿರ್ವಹಿಸಿ ಎಂದರು. ಆ ಪುರಸಭೆಯಲ್ಲಿ ಏನು ಒಂದು ಜನರಿಗೆ ಮೂಲಭೂತ ಸೌಕರ್ಯಗಳಂತ ಏನು ಆ ಹಕ್ಕಿದೆ ಅದನ್ನು ನಿಮ್ಮಿಂದ ಜನರಿಗೆ ನೀವು ಕೂಡ ಮಾಡಿಕೊಡ್ತೀರಿ. ನೀವು ಎಲ್ಲ ಜನರ ಬಡ ಜನರ ಕಷ್ಟಗಳಿಗೆ ನೀವು ಭಾಗಿಯಾಗಿ ಈ ಏನು ಒಂದು 5 ವರ್ಷ ನಿಮಗೆ ಸೇವಾ ಅವಕಾಶ ಮಾಡಿಕೊಡಲು ಜನರು ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರ ಪರವಾಗಿ ನೀವೆಲ್ಲರೂ ನಿಂತು ಕೆಲಸ ಮಾಡಬೇಕು, ಹೆಚ್ಚಿನ ರೀತಿ ಕೆಲಸ ಮಾಡಿ ಇನ್ನೂ ಮುಂದಿನ ದಿನಗಳಲ್ಲಿ ಜನಾಂಗದಲ್ಲಿ ಹೆಚ್ಚಿನ ರೀತಿ ಹೆಚ್ಚು ಜನಸಂಖ್ಯೆ ಇನ್ನೂ ಒಂದು 4 ಜನ ಹೆಚ್ಚು ರೀತಿಯಲ್ಲಿ ಗೆಲ್ಲುವಂಥ ಒಂದು ಕೆಲಸನ ನೀವು 6 ಜನರು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ನಾನು ಹೇಳಕ್ಕೆ ಬಯಸ್ತೀನಿ. ಇನ್ನು ಇದೇ ಸಂದರ್ಭದಲ್ಲಿ ವಿಜಯಪುರ ಪುರಸಭೆಯ ಮಾಜಿ ಅಧ್ಯಕ್ಷ ಚಿನ್ನಯ್ಯ, ಮುಖಂಡರಾದ ಮಂಜುನಾಥ್, ರಾಘವ್, ಮುನಿನಾರಾಯಣಪ್ಪ, ಮಂಜುನಾಥ್ ಇನ್ನಿತರರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ.
ಸರ್ಕಾರ ಈ ಹಿಂದೆ ವಾಲ್ಮೀಕಿ ಸಮುದಾಯಕ್ಕೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಶೇಕಡಾ 7.5% ಮೀಸಲಾತಿಯನ್ನು ನೀಡುವ ಭರವಸೆಯನ್ನು ನೀಡಿದೆ. ಅದನ್ನು ತಕ್ಷಣ ಜಾರಿ ಮಾಡಬೇಕೆಂದು ಪಕ್ಷಭೇದ ಮರೆತು ಸರ್ಕಾರದ ಮೇಲೆ ಒತ್ತಡ ಹೇರಬೇಕೆಂದು ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಾನಂದ ಸ್ವಾಮಿಗಳು ಕರೆ ನೀಡಿದ್ದಾರೆ. ಕೋಲಾರ ನಗರದ ಅಂಬೇಡ್ಕರ್ ಭವನದಲ್ಲಿ ಸೋಮವಾರ ಜಿಲ್ಲಾ ವಾಲ್ಮೀಕಿ ಸಮಾಜ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿ, ಚುನಾವಣಾ ಸಮಯದಲ್ಲಿ ಸಮುದಾಯದ ಮುಖಂಡರುಗಳು ಯಾವುದೇ ಪಕ್ಷದಲ್ಲಿ ಕೆಲಸ ಮಾಡಲಿ, ಸಮುದಾಯದ ವಿಷಯ ಬಂದಾಗ ಪಕ್ಷ ಭೇದ ಮರೆತು ಸಂಘಟಿತರಾಗಿ ಒಗ್ಗಟ್ಟಾಗಿ ಹೋರಾಟ ನಡೆಸುವ ಮೂಲಕ ಸಮುದಾಯದ ಪರ ನಿಲ್ಲಬೇಕೆಂದರು. ಜಗತ್ತಿನಲ್ಲಿ ವಾಸಿಸುವ ಜನರು ಎರಡು ಪರೀಕ್ಷೆ ಪಾಸಾಗಿದ್ದಾರೆ, ಅಂದರೆ ಎರಡು ಕೊರೋನಾ ಅಲೆಗಳನ್ನು ಸಮರ್ಥವಾಗಿ ಎದುರಿಸುವ ಮೂಲಕ ಇಂದು ನಾವು ಬದುಕಿದ್ದೇವೆ. ಎಸ್ಎಂಎಸ್ ಸೂತ್ರ ಬಳಸುವ ಮೂಲಕ ಈ ಮಾರಕ ಕೊರೋನಾ ಅಲೆಯನ್ನು ಸಮರ್ಥವಾಗಿ ಎದುರಿಸಲು ಎಲ್ಲರೂ ಸನ್ನದ್ಧರಾಗಬೇಕೆಂದು ಕರೆ ನೀಡಿದರು. ಮಹರ್ಷಿ ವಾಲ್ಮೀಕಿಯವರ ಪೂರ್ವಾಶ್ರದ ಹೆಸರು, ಅವರ ಪೂರ್ವಾಶ್ರದ ಹೆಸರು. ಈಗ ನಮಗೇನಂತ ಕರೆದ್ರೆ ನೀವು ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮಿ ಅಂತ ಕರೀತಿರಲ್ವ ಅಲ್ವಾ? ಹಾಗೆ ನಮ್ಮ ತಂದೆ ತಾಯಿ ನಮ್ಮ ಹುದ್ದೆಗೆ ನಮ್ಮ ಹೆಸರು ಇಟ್ಟಿರ್ಬೇಕಲ್ಲ. ಆ ಹೆಸರನ್ನು ಕರೆದ್ರೆ ಯಾರು, ಆ ಹೆಸರನ್ನು ಕರೀತಿರಲಿ ಯಾರು? ನಮ್ಮ ತಂದೆ ತಾಯಿ ಹೆಸರು ಕರೀತೀವಿ ನಾವು. ಗುರುಗಳ ಕರಕಮಲ ಸಂಜಾತರಾಗಿ ನಾವೇ ದೀಕ್ಷೆ ಪಟ್ಕೊಂಡು ಈ ವ್ಯಕ್ತಿ ಆಗಬೇಕು, ಸಮಾಜಕ್ಕೆ ಒಂದು ಶಕ್ತಿ ಆಗಬೇಕು ಅಂತೇಳಿ ನಮಗೆ ಮರುನಾಮಕರಣ ಮಾಡಿ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮಿ ಅಂತೇಳಿ ನಾಮಾಂಕಿತ ಮಾಡಿದರು. ಆ ಹೆಸರನ್ನು ನೀವು ಕರೀತೀರಿ. ಹಾಗೆ ಮೂಲತಃ ಬೇಟೆಗಾರ ರತ್ನಾಕರ ಅಂದರೆ ಮಹರ್ಷಿ ವಾಲ್ಮೀಕಿಯವರ ತಂದೆ ತಾಯಿ ಹೆಸರು ರತ್ನಾಕರ. ರತ್ನಾಕರ ಮೂಲತಃ ಬೇಟೆ ಅಂದ್ಕೊಂಡು ಬದುಕಿಸಿದ. ಒಂದು ದಿನ ಗುರುವಿನ ಅನುಗ್ರಹ ಆಗ್ತದೆ, ಗುರುವಿನ ಅನುಗ್ರಹ ಆಗ್ತದೆ. ಅದಕ್ಕೆ ಒಬ್ಬ ಶಬ್ದ ಹೇಳ್ತಾರೆ, ಗುರುವು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಮಾಯಾ ಪ್ರಪಂಚ ಕೆಟ್ಟಿತ್ತು, ಪುಟ್ಟಳತ್ತು ಹೋಯಿತು, ನೆಟ್ಟರೆ ಗುರುಪಾದ ಕುಟ್ಟಿ ಬವಗೆಟ್ಟೆ ಕಾಲ ರಾಮನಾಥ ಅಂತ. ಗುರುವಿನ ಅನುಗ್ರಹದಿಂದ ತನ್ನ ಬದುಕಿನ ಸಾರ್ಥಕ್ಯವನ್ನು ಕಂಡುಕೋಬೇಕು, ತನ್ನ ಬದುಕಿನ ಸಾರ್ಥಕ್ಯವನ್ನು ಕಂಡುಕೋಬೇಕು ಅಂತೇಳಿ ರಾಮತಾರಕ ಪ್ರತಿನಿತ್ಯ ಶ್ರೀರಾಮ ಜಯ ಜಯರಾಮ್ ಅಂತೇಳಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡುವ ಮೂಲಕವಾಗಿ ತನ್ನ ಬದುಕನ್ನು ಸಾರ್ಥಕ ಮಾಡಿಕೊಂಡಿರ್ತಕ್ಕಂಥ ಸಾರ್ಥಕವನ್ನು ಪಡ್ಕೊಂಡಿರ್ತಕ್ಕಂಥ ಮಹಾನ್ ದಾರ್ಶನಿಕ ಆದಿಕವಿ ಮಹರ್ಷಿ ವಾಲ್ಮೀಕಿ. ಯಾಕೆ ಈ ಬದುಕು ನಶ್ವರ, ಈ ಬದುಕು ನಮ್ಮ ಜೀವನ ಶಾಶ್ವತ ಅಲ್ಲ, ನಮ್ಮ ಬದುಕು ಶಾಶ್ವತ ಅಲ್ಲ. ಕಾರ್ಯಕ್ರಮದಲ್ಲಿ ಜಿಲ್ಲಾ ವಾಲ್ಮೀಕಿ ಸಂಘದ ಅಧ್ಯಕ್ಷ ಎಂ ಬಾಲಗೋವಿಂದ್, ವಾಲ್ಮೀಕಿ ಗುರುಪೀಠದ ಟ್ರಸ್ಟಿಗಳಾದ ಮಾಲೂರು ಎನ್ ವೆಂಕಟರಾಮ್ ಮತ್ತಿತರರು ಹಾಜರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಎಸ್ ವೀಕ್ಷಕರ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.